ಮನ್ಮೂಲ್ ಹಾಲು ನೀರು ಕಳ್ಳತನದ ಪ್ರಕರಣವನ್ನು ಸಿಒಡಿಗೆ ವಹಿಸಿದ ಬೆನ್ನಲ್ಲೇ ಮೊದಲ ಹೆಜ್ಜೆಯಾಗಿ ಮದ್ದೂರು ತಾಲೂಕಿನ ಚಿಕ್ಕೋನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯದರ್ಶಿ ರವಿ ಹಾಗೂ ಮರಳಿಗ ಸಂಘದ ಕಾರ್ಯದರ್ಶಿ ರಮೇಶ್ ಎಂಬುವರನ್ನು ಪೊಲೀಸರು ಬಂಧಿಸಿ ಮದ್ದೂರು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ಹೆಚ್ಚಿನ ವಿಚಾರಣೆ ಹಿನ್ನೆಲೆಯಲ್ಲಿ ಸಿಒಡಿ ಪೊಲೀಸರು ವಶಕ್ಕೆ ಪಡೆದಿದ್ದು ಮಾಹಿತಿ ನೀಡಲು ನಿರಾಕರಿಸಿದ್ದಾರೆ. ಕಳೆದ ಮೇ 28ರಂದು ಪ್ರಕರಣ ಬೆಳಕಿಗೆ ಬಂದಿದ್ದು ಮನ್ಮೂಲ್ ಅಧಿಕಾರಿಗಳು ಹಾಗೂ ಆಡಳಿತ ಮಂಡಳಿಯ ಪತ್ತೆ ಹೆಚ್ಚಿ ಮದ್ದೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿ ನಾಗಮಂಗಲ ಡಿವೈಎಸ್ಪಿ ನೇತೃತ್ವದಲ್ಲಿ ತನಿಖೆ ಆರಂಭಿಸಲಾಗಿತ್ತು. ಒಂದು ತಿಂಗಳ ಬಳಿಕ ರೈತ ಸಂಘ ಹಾಲು ಉತ್ಪಾದಕರ ಹೋರಾಟ ಸಮಿತಿ ಮುಂತಾಗಿ ಹಲವು ಸಂಘಟನೆಗಳ ಒತ್ತಾಯದ ಹಿನ್ನೆಲೆಯಲ್ಲಿ ಸಿಒಡಿಗೆ ಹಾಲು ನೀರು ಪ್ರಕರಣ ವರ್ಗಾವಣೆಯಾಗಿತ್ತು. ಸಿಒಡಿ ತನಿಖೆ ಆರಂಭಿಸಿ ತಿಂಗಳಾದರೂ ಯಾವುದೇ ಪ್ರಗತಿ ಕಂಡಿಲ್ಲ ಎಂಬ ಅಸಮಾಧಾನದ ನಡುವೆ ಕಾರ್ಯದರ್ಶಿಗಳ ಬಂಧನದಿಂದ ತನಿಖೆ ಚುರುಕಾಗಿದೆ ಎಂಬ ಮಾತುಗಳು ಕೇಳಿಬಂದಿವೆ. ಪಾಂಡವಪುರ ಪಟ್ಟಣದ ನಾಗಮಂಗಲ ರಸ್ತೆಯಲ್ಲಿನ ಭಾಸ್ಕರ್ ಎಂಬುವವರ ಡಾರ್ಕ್ಸನ್ ಸೆಲ್ಸ್ ಅಂಡ್ ಡಿಸ್ಟ್ರಿಬ್ಯೂಟರ್ ಅಂಗಡಿಯಲ್ಲಿ ಮಂಗಳವಾರ ಮಧ್ಯರಾತ್ರಿ ನುಗ್ಗಿದ ಕಳ್ಳರು ಭಾರಿ ಬೆಲೆ ಬಾಳುವ ಮೋಟಾರ್ ಮತ್ತು ಕಾಪರ್ ವೈರ್ ಕಳವು ಮಾಡಿ ಪರಾರಿಯಾಗಿದ್ದಾರೆ. 7 ಲಕ್ಷ ರೂ ಮೌಲ್ಯದ 8 ಮೋಟಾರ್ಗಳು, 4 ಲಕ್ಷ ರೂ ಮೌಲ್ಯದ ತಾಮ್ರದ ವೈರ್, ಕಟ್ಟಿಂಗ್ ಮಿಷಿನ್ ಮತ್ತು ಡ್ರಿಲ್ಲಿಂಗ್ ಮಿಷಿನ್ ಕಳವು ಮಾಡಿದ್ದಾರೆ. ಮಧ್ಯರಾತ್ರಿ ಕಾರಿನಲ್ಲಿ ಬಂದ ಕಳ್ಳರು ಅಂಗಡಿಯ ರೋಲಿಂಗ್ ಶಟರ್ ಮುರಿದು ಒಳನುಗ್ಗಿ ಅಂಗಡಿಯಲ್ಲಿದ್ದ 2 ಸಿಸಿಟಿವಿ ಕ್ಯಾಮರಾ ಒಡೆದು ಬೆಲೆ ಬಾಳುವ ಮಾಲು ದೋಚಿ ಪರಾರಿಯಾಗಿದ್ದಾರೆ. ಸಿಸಿಟಿವಿ ಕ್ಯಾಮರಾದಲ್ಲಿ ಕೃತ್ಯಕ್ಕೆ ಬಳಸಿದ ಕಾರು ಮತ್ತು ಕಳ್ಳನ ಭಾವಚಿತ್ರ ರೆಕಾರ್ಡ್ ಆಗಿದೆ. ಪಾಂಡವಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಸ್ಥಳಕ್ಕೆ ಶ್ವಾನದಳ ಮತ್ತು ಬೆರಳಚ್ಚು ತಜ್ಞರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಸುಮಾರು ಒಂದು 2-2.5 ಗಂಟೆ ಸಮಯದಲ್ಲಿ ಪಾಂಡವಪುರ ಟೌನ್ NM ರೋಡಲ್ಲಿ ನಮ್ಮ ಅಂಗಡಿ ಇದೆ, ದಾರಸನ್ ಡಿಸ್ಟ್ರಿಬ್ಯೂಟರ್ ಅಂತ. ನಾವು ಆರೋಪ ಟೆಕ್ಸ್ ಮೋಡ್ ಇಲ್ಲ, ನಾವು ನೋಟುಗಳೆಲ್ಲ ಡೈರೆಕ್ಟ್ ಜ್ವರ ಮತ್ತು ಮಾಡ್ತಾ ಏನಾಗಿದೆ ಅಂದ್ರೆ 2:30 ಸಮಯದಲ್ಲಿ ಯಾರೋ ಸುಮಾರು ಕಾರಲ್ಲಿ ಕಡೆ ಬಲೆನೋ ಕಾರು ಇಲ್ಲ ವೆರ್ನಾ ಕಾರ್ ಇರ್ಬೋದು, ಅದ್ರಲ್ಲಿ ಬಂದು ಈ ಮೋಟರ್ಗಳು ಬೆಲೆ ಬಾಳುವಂತ ಮೋಟರ್ಗಳು ವೈರು ಬೆಲೆ ಬಾಳುವಂತ ವೈರ್ ಮೇನ್ ಆಗಿ ಯಾರು ಗೊತ್ತಿರೋ ಅಂತವ್ರು ಕೆಲಸ ಮಾಡೋದು. ಸಿಸಿಟಿವಿ 2 ಸಿಸಿಟಿವಿ 100 ಸಿಸಿಟಿವಿ ಇದೆ, 2 ಸಿಸಿಟಿವಿ ಮಾಡಿ IPL ಆರ್ಡರ್ ಮಾಡಿ ಕಳ್ಳತನ ಮಾಡಿದ್ರೆ ಸುಮಾರು ಮೌಲ್ಯ ಒಂದು 5-6 ಲಕ್ಷ ರೂಪಾಯಿ ಐಟಮ್ ಕಳ್ಳತನ ಮಾಡಿದ್ದಾರೆ. ದಯವಿಟ್ಟು ಪಾಂಡವಪುರ ಪೊಲೀಸರು ಸೂಕ್ತ ಕ್ರಮ ಕೈಗೊಂಡು ನಮಗೆ ಪದಾರ್ಥನ ಹುಡುಕಿಸ್ಕೊಡ್ಬೇಕು. ಕೋವಿಡ್-19 ಮೂರನೇ ಅಲೆಯನ್ನ ಸಮರ್ಪಕವಾಗಿ ನಿಯಂತ್ರಿಸುವ ನಿಟ್ಟಿನಲ್ಲಿ ಅಗತ್ಯ ಸಿದ್ಧತೆಗಳನ್ನು ಕೈಗೊಳ್ಳಿ ಎಂದು ಜಿಲ್ಲಾ ಪಂಚಾಯತ್ನ ಆಡಳಿತಾಧಿಕಾರಿ ಹಾಗೂ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಯಾದ ವಿ ರಾಮ್ ಪ್ರಸಾದ್ ಮನೋಹರ್ ಅವರು ಹೇಳಿದರು. ಇಂದು ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಕೋವಿಡ್-19 ಮೂರನೇ ಅಲೆ ಸಂಭಾವ್ಯ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ನಡೆದ ಸಭೆಯಲ್ಲಿ ಅವರು ಮಾತನಾಡಿದರು. ಟೆಸ್ಟಿಂಗ್ ಅನ್ನ ಹೆಚ್ಚಿಸಿ, ಕೊರೋನಾ ಪರೀಕ್ಷೆಯನ್ನ ಹೆಚ್ಚು ಮಾಡಿ, ಸಂಪರ್ಕಿತರನ್ನ ಗುರುತಿಸಿ ಪರೀಕ್ಷೆಗೆ ಒಳಪಡಿಸಿ ಚಿಕಿತ್ಸೆ ನೀಡಿ, RT-PCR ಟೆಸ್ಟ್ ಅನ್ನ ಹೆಚ್ಚು ಮಾಡಿ ಎಂದರು. ಫ್ರಂಟ್ ಲೈನ್ ವಾರಿಯರ್ಸ್ಗಳು ಕೊರೋನಾ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದು ಅವರ ಕುಟುಂಬದವರಿಗೆ ಅವರ ಸಂಪರ್ಕಿತರಿಗೆ ಲಸಿಕೆ ನೀಡಿ ಎಂದರು. ಮಧ್ಯದಲ್ಲಿ ನಿಂತ್ಕೊಂಡು ಕಾರ್ಯಭಾರವನ್ನು ನಿರ್ವಹಿಸುವಂತಹ ಒಂದು ಶ್ರಮವನ್ನು ಮಾಡುವಂತ ಜವಾಬ್ ತಡೆ ಮಾಡದೆ ಸಂಪೂರ್ಣ ಆಸಕ್ತಿ ವಹಿಸಿಕೊಂಡು ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕು. ದಟ್ ಇಸ್ ದ ಪರ್ಪಸ್ ಆಫ್ ಬೀಯಿಂಗ್ ಅನ್ ಆಫೀಸರ್. ಸಭೆಯಲ್ಲಿ ಜಿಲ್ಲಾಧಿಕಾರಿ ಎಸ್ ಅಶ್ವತಿ, ಜಿಲ್ಲಾ ಪಂಚಾಯತ್ ಸಿಇಒ ದಿವ್ಯಪ್ರಭು, ಅಪರ ಜಿಲ್ಲಾಧಿಕಾರಿ ಶೈಲಜಾ, ಜಿಲ್ಲಾ ಆರೋಗ್ಯಾಧಿಕಾರಿ ಧನಂಜಯ, ಪ್ರೊಬೇಷನರಿ IAS ಅಧಿಕಾರಿ ಲಾವೆಸ್, ಮಿಮ್ಸ್ನ ನಿರ್ದೇಶಕ ಹರೀಶ್, ಉಪವಿಭಾಗಾಧಿಕಾರಿಗಳಾದ ಐಶ್ವರ್ಯ, ಶಿವಾನಂದ ಮೂರ್ತಿ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಹಲಸಹಳ್ಳಿ ಚನ್ನೀಪುರ ಗ್ರಾಮದ ಮಹಿಳೆಯರು ಗ್ರಾಮ ಪಂಚಾಯಿತಿ ಮುಂದೆ ಪ್ರತಿಭಟನೆ ನಡೆಸಿದರು. ಕೂಲಿಕಾರರ ಸಂಘದ ಅಧ್ಯಕ್ಷರಾದ ಪುಟ್ಟಮಾಧು ಅವರು ಮಾತನಾಡಿ, ಪ್ರಧಾನಮಂತ್ರಿ ಮೋದಿಯವರು ಪ್ರಧಾನಿಯಾದಾಗ ರೈತರನ್ನ ಉದ್ಧಾರ ಮಾಡುತ್ತೇವೆ ಎಂದರು. ಆದರೆ ಇವರು ಪ್ರಧಾನಿಯಾದ ನಂತರ ಎಲ್ಲಾ ಬೆಲೆಗಳು ಹೆಚ್ಚಾಗಿವೆ. ಗ್ಯಾಸ್, ಸೋಪ್, ಎಣ್ಣೆ, ಪೆಟ್ರೋಲ್, ಡೀಸೆಲ್ ಎಲ್ಲಾ ಬೆಲೆಗಳು ಗಗನಕ್ಕೇರಿದೆ. ಆದರೆ ಗ್ರಾಮ ಪಂಚಾಯತಿಗಳಲ್ಲಿ ಕೃಷಿ ಕೂಲಿಕಾರರಿಗೆ 100 ದಿನ ಕೆಲಸ ಕೊಡಲೇಬೇಕು. ಕೂಲಿಕಾರರಿಗೆ ಕೆಲಸ ನಡೆಯದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾಗಿ ಹೋರಾಟ ಮಾಡುತ್ತೇವೆ ಎಂದರು. ಪ್ರಧಾನಮಂತ್ರಿಗಳು ಬಹುಶಃ ಇಷ್ಟೊಂದು ಬಿಕ್ಕಟ್ಟಿನ
ವ್ಯವಸ್ಥೆಯನ್ನು ಉಲ್ಬಣ ಮಾಡದೇ ಇರುವಂಥ ವ್ಯವಸ್ಥೆಯನ್ನು ಈ ರಾಷ್ಟ್ರದ ಪ್ರಧಾನಿಗಳು ಮಾಡಿದರು. ಅದರಲ್ಲಿ 70 ರೂಪಾಯಿಗೆ ಸಿಗ್ತಾ ಇದ್ದಂಥ ಪೆಟ್ರೋಲ್ ಡೀಸೆಲ್ ಇವತ್ತು 110 ರೂಪಾಯಿ ಆಗಿದೆ. 60 ರೂಪಾಯಿಗೆ ಸಿಗ್ತಾ ಇದ್ದಂಥ ಅಡಿಗೆ ಎಣ್ಣೆ ಇವತ್ತು 200 ರೂಪಾಯಿ ಆಗಿದೆ. 70 ರೂಪಾಯಿಗೆ ಸಿಗ್ತಾ ಇದ್ದಂಥ ಬೇಳೆ 130 ಆಗಿದೆ. ಒಂದು ಸೋಪು 5 ರೂಪಾಯಿಗೆ ಸಿಗ್ತಾ ಇದ್ದಂಥ ಸೋಪು 20 ರೂಪಾಯಿ ಆಗಿದೆ. 400 ರೂಪಾಯಿ ಕೊಡ್ತಾ ಇದ್ದಂಥ ಗ್ಯಾಸನ್ನು 1000 ರೂಪಾಯಿ ಆಗಿದೆ. ಇದು ಮಹತ್ ಸಾಧನೆಯನ್ನು ಮೋದಿಯವರು ಮಾಡಿದ್ದೀವಿ ಅಂತ ಹೇಳಿ ಬಾರಿ ಬಾರಿ ಬೆನ್ನು ತಟ್ಟುಗತ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಮಳವಳ್ಳಿ ತಾಲೂಕು ಅಧ್ಯಕ್ಷ ಶಿವಮಲ್ಲಯ್ಯ, ಸರೋಜಮ್ಮ, ಶುಭಾವತಿ ಶಿವಕುಮಾರ್, ನಾಗರತ್ನ, ಲಕ್ಷ್ಮೀ, ಪುಟ್ಟರಾಜು, ಸವಿತಾ, ಚೌಡೇಗೌಡ ಹಾಜರಿದ್ದರು. ಮಂಡ್ಯ ಜಿಲ್ಲೆಯ ಪಾಂಡವಪುರ ಮತ್ತು ಕೆಆರ್ಪೇಟೆ ತಾಲೂಕಿನ ಆಕ್ಸಿಜನ್ ಘಟಕಕ್ಕೆ ಜಿಲ್ಲಾಧಿಕಾರಿ ಎಸ್ ಅಶ್ವತಿ ಭೇಟಿ ನೀಡಿ ಇಂದು ಪರಿಶೀಲನೆ ನಡೆಸಿದರು. ಆಕ್ಸಿಜನ್ ಘಟಕ ಪ್ರದೇಶಕ್ಕೆ ಭೇಟಿ ನೀಡಿ ಮೂಲಭೂತ ವ್ಯವಸ್ಥೆಗಳ ಬಗ್ಗೆ ಪರಿಶೀಲನೆ ನಡೆಸಿದರು. ನಂತರ ಪಾಂಡವಪುರ ತಾಲೂಕಿನ ಚಿನಕುರುಳಿಯ ಐಟಿಐ ಕಾಲೇಜು ಮತ್ತು ಕೆಆರ್ಪೇಟೆ ಟೌನ್ನಲ್ಲಿರುವ ಐಟಿಐ ಕಾಲೇಜಿಗೆ ಭೇಟಿ ನೀಡಿ ಕಾಲೇಜಿನ ವ್ಯವಸ್ಥೆ ಬಗ್ಗೆ ಪರಿಶೀಲನೆ ನಡೆಸಿ ಅಧಿಕಾರಿಗಳೊಂದಿಗೆ ಚರ್ಚಿಸಿದರು. ಈ ಸಂದರ್ಭದಲ್ಲಿ ಶಾಸಕರಾದ ಪುಟ್ಟರಾಜು, ಪಾಂಡವಪುರ ತಹಶೀಲ್ದಾರ್ ಪ್ರಮೋದ್ ಪಾಟೀಲ್, ಕೆಆರ್ಪೇಟೆ ತಹಶೀಲ್ದಾರ್ ಶಿವಮೂರ್ತಿ ಹಾಗೂ ಮತ್ತಿತರರು ಇದ್ದರು. ಗ್ರಾಮಸ್ಥರ ಒತ್ತಾಸೆಯಂತೆ ಕೆರೆ ಉಳಿಸುವ ಭಾಗವಾಗಿ ಒತ್ತುವರಿಯಾಗಿದ್ದ ಭೂಮಿ ಗುರುತಿಸಿ ಹದ್ದುಬಸ್ತ್ ಹಳ್ಳ ತೋಡುವ ಕಾರ್ಯಕ್ಕೆ ಬಿ ಗೌಡಗೆರೆ ಗ್ರಾಮಸ್ಥರು ಇಂದು ಚಾಲನೆ ನೀಡಿದರು. ಇದು ಆಲ್ರೆಡಿ ಸರ್ವೆ ಕಾರ್ಯ ಎಲ್ಲ ನಮ್ಮ ಗ್ರಾಮಸ್ಥರು ಸಹಕಾರ ಮತ್ತು ಅಧಿಕಾರಿಗಳು ಸಹಕಾರದೊಂದಿಗೆ ಸರ್ವೆ ಕಾರ್ಯ ಮುಗಿದಿತ್ತು. ಇವಾಗ ಅಧಿಕೃತವಾಗಿ ಏನಂದರೆ ನಾವು ನಮ್ಮದು ಎಷ್ಟೈತೆ ಹದ್ಬಸ್ತು, ನಮ್ಮದು ಕೆರೆದ ಹದ್ಬಸ್ತು ಏನೈತೆ ಅಂದರೆ ಇವತ್ತು ಅಧಿಕೃತವಾಗಿ ಏನಂದರೆ ನಾವು ಟ್ರಂಚ್ ಹೊಡ್ಕೊಂಡು ನಾವು ತಗೊಂಡೋಯ್ತಾ ಇದ್ದೀವಿ. ಮುಂದೆ ನಾವು ಈ ಕೆರೆಗೆ ಒಂದು ಊಳೆತ್ತಕ್ಕೆ ಏನು ಬೇಕೋ ನಾವು ಸರ್ಕಾರದೊಂದಿಗೆ ನಾವು ಇದು ಮಾಡಿ ಮುಂದಕ್ಕೆ ನಾವು ಕೆರೆ ಒಂದು ಊಳೆತ್ತಕ್ಕೆ ನಾವು ಮುಂದಿನ ಕೆಲಸಕ್ಕೆ ಅಭಿವೃದ್ಧಿ ಕೆಲಸಕ್ಕೆ ನಾವು ನೆಕ್ಸ್ಟು ನಾವು ಕೆಲಸ ಮಾಡ್ತೀವಿ ಅಂತ ಹೇಳಕ್ಕೆ ಇಚ್ಛಪಡ್ತೀನಿ. ತಮ್ಮ ಗ್ರಾಮದ ಸುಮಾರು 123 ಎಕರೆ ಅಳತೆಯ ಕೆರೆ ಜಮೀನಿನಲ್ಲಿ 40 ಎಕರೆಗೂ ಹೆಚ್ಚು ಜಮೀನು ಒತ್ತುವರಿಯಾಗಿದ್ದು ಅದನ್ನು ತೆರವುಗೊಳಿಸಿ ಕಾಯಕಲ್ಪಗೊಳಿಸಲು ಗ್ರಾಮಸ್ಥರು ಸಂಕಲ್ಪ ಮಾಡಿದ್ದಾರೆ. ಇದಕ್ಕೆ ಮಂಡ್ಯ ಶಾಸಕ ಎಂ ಶ್ರೀನಿವಾಸ್, ಸಂಸದೆ ಸುಮಲತಾ ಅಂಬರೀಷ್ ಸೇರಿದಂತೆ ಮುಖಂಡರೆಲ್ಲರ ಪಕ್ಷಾತೀತವಾಗಿ ಬೆಂಬಲ ಸೂಚಿಸಿದ್ದಾರೆ. ಒತ್ತೀರು ಮಾಡೋದನ್ನ ನಿಲ್ಲಿಸಬೇಕು. 4 ಜನಕ್ಕೆ ರೈತರುಗಳಿಗೆ ಅನುಕೂಲವಾಗುವಂಥ ಈ ಕೆರೆಯನ್ನು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಪಡಿಸಿ ಮತ್ತು ಸರ್ಕಾರಿ ಮತ್ತು ಡಿ ಸಿ ಅವರಾಗ್ಬೋದು, ಮತ್ತು ತಹಸೀಲ್ದಾರ್ ಆಗ್ಬೋದು, ಕಂದಾಯ ಇಲಾಖೆ ಅಧಿಕಾರಿಗಳಾಗ್ಬೋದು, ಎಜುಕೇಟಿವ್ ಇಂಜಿನಿಯರ್ ಆಗ್ಬೋದು, ಸುರೇಶರು, ಒಂದನೇ ಸರ್ ಇಂಜಿನಿಯರ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಪೂರ್ತಿ ಇಡೀ ಕೆರೆಯನ್ನು ಸಂಪೂರ್ಣವಾಗಿ ಊಳೆತ್ತಬೇಕು ಮತ್ತು ನೆಕ್ಸ್ಟು ಅಭಿವೃದ್ಧಿಪಡಿಸಿ ಊರಿಗೆ ಅಕ್ಕಪಕ್ಕದ ಗ್ರಾಮದವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಕೆರೆಯನ್ನು ಅಭಿವೃದ್ಧಿಪಡಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಸ್ಥಳದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಹೇಶ್ ಬಿಜೆ, ಉಪಾಧ್ಯಕ್ಷ ಅಶೋಕ್ ಗೌಡ, ಒಕ್ಕಲಿಗರ ವೇದಿಕೆಯ ಜಿಬಿ ನವೀನ್ ಕುಮಾರ್, ರಾಮಚಂದ್ರೇಗೌಡ, ಜಿಪಿ ವೆಂಕಟೇಶ್, ಎನ್ಟಿ ತಮ್ಮಣ್ಣ, ಪಿಡಿಒ ಶ್ರೀಧರ್, ಪಿಡಬ್ಲ್ಯೂಡಿಯ ಶಿವಕುಮಾರ್ ನಾಯಕ್, ಗ್ರಾಮಸ್ಥರಾದ ಕೌಶಿಕ್, ಜಯಕುಮಾರ್, ಸತೀಶ್, ರಾಜಣ್ಣ ಮೊದಲಾದವರಿದ್ದರು. ಮಂಡ್ಯ ಜಿಲ್ಲೆಯಲ್ಲಿ ಇಂದು 38 ಮಂದಿಗೆ ಕೋವಿಡ್ ವೈರಸ್ ಸೋಂಕು ದೃಢಪಟ್ಟಿದ್ದು 38 ಮಂದಿ ಗುಣಮುಖರಾಗಿ ಮನೆಗೆ ತೆರಳಿದ್ದು ಓರ್ವ ಪುರುಷ ಮೃತಪಟ್ಟಿದ್ದಾರೆ. 982 ರ್ಯಾಪಿಡ್ ಪರೀಕ್ಷೆ, 3248 ಆರ್ಟಿಪಿಸಿಆರ್ ಸೇರಿದಂತೆ 4230 ಪರೀಕ್ಷೆ ನಡೆಸಲಾಗಿದೆ. ಮಂಡ್ಯ ತಾಲೂಕಿನಲ್ಲಿ 10, ಮದ್ದೂರು 3, ಮಳವಳ್ಳಿ 3, ಪಾಂಡವಪುರ 5, ಶ್ರೀರಂಗಪಟ್ಟಣ 2, ಕೆಆರ್ಪೇಟೆ 5 ಹಾಗೂ ನಾಗಮಂಗಲದ 10 ಪ್ರಕರಣ ದಾಖಲಾಗಿವೆ. ಜಿಲ್ಲೆಯ ಒಟ್ಟು ಸಕ್ರಿಯ ಪ್ರಕರಣಗಳು 389 ಆಗಿವೆ. ಸೋಂಕಿತರಲ್ಲಿ 107 ಮಂದಿ ಸರ್ಕಾರಿ ಆಸ್ಪತ್ರೆ, 12 ಮಂದಿ ಖಾಸಗಿ ಆಸ್ಪತ್ರೆ ಹಾಗೂ ಕೋವಿಡ್ ಕೇರ್ ಸೆಂಟರ್ನಲ್ಲಿ 241 ಮಂದಿ ಮತ್ತು 29 ಮಂದಿ ಮನೆಯಲ್ಲೇ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ಮೂಲಕ ಜಿಲ್ಲೆಯ ಒಟ್ಟು ಪ್ರಕರಣಗಳ ಸಂಖ್ಯೆ 71,705 ಏರಿಕೆಯಾಗಿದೆ. ಗುಣಮುಖರಾದವರ ಸಂಖ್ಯೆ 70,696 ಏರಿಕೆಯಾಗಿದೆ.